ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೌರಿ ಹಬ್ಬ, ಗೌರಿ ಹಬ್ಬದ ದಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಗೌರಿ ಹಬ್ಬ ಗಣೇಶ ಹಬ್ಬಕ್ಕೆ ನಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಎಲ್ಲರೂ ಇಲ್ಲೇ ಇದ್ರಲ್ಲ, ತಂಗಿ, ಹಸ್ಬೆಂಡ್, ಅಪ್ಪ ಅಮ್ಮ ಎಲ್ಲರೂ ಇಲ್ಲೇ ಇದ್ರಲ್ಲ, ಹಬ್ಬಕ್ಕೂ ನಾವು ಸಾಮಾನ್ಯವಾಗಿ ನಮ್ಮ ಅಮ್ಮನ ಮನೆಗೆ ಬಂದುಬಿಡ್ತೀನಿ, ಅಡುಗೆ ಎಲ್ಲ ಅಲ್ಲೇನು ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಇನ್ನೂ ಪಾಪುಗೆ ಹುಷಾರಿಲ್ಲ, ಅವಳಿಗೆ ಫೀವರ್ ಹೋಯಿತು, ಹುಷಾರೆಲ್ಲ ಕಡಿಮೆ ಆಗೋಯಿತು, ಕೋಲ್ಡು ಕಾಫ್ ತುಂಬ ಆಗಿಬಿಡ್ತು. ಆ್ಯಂಡ್ ನಿನ್ನೆನೂ ನಾವು ಹೋಗ್ಬಿಟ್ಟು ನೆಬ್ಲೈಸರ್ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ, ಇಲ್ಲಾಂದರೆ ಅವಳಿಗೆ ರಿಲೀಫ್ ಆಗಿ ಮಲಗೋ ಕೂಡ ಹಾಕ್ತಿರ್ಲಿಲ್ಲ. ನೆಬ್ಲೈಸರ್ ಹಾಕ್ಸಿದ್ರು ಕೂಡ ಪಾಪ ಅವಳು ರಾತ್ರಿ ಎಲ್ಲ ಕೆಮ್ತಾ ಇದ್ಲು. ನೆನ್ನೆ ಅಂತೂ ಗೊತ್ತಿಲ್ಲ ಅದು ಏನೋ ಅಂತಾನೆ ನಾನ್ ಸ್ಟಾಪ್ ಆಗಿ ಅವಳು ಕೆಮ್ಮು ಕೆಮ್ಮಿ ಕೆಮ್ಮಿ ಕೆಮ್ಮಿ, ಪಾಪ ಕೆಮ್ಮದು ಅಳೋದು ಕೆಮ್ಮದು ಅಳೋದು, ನನಗೆ ನೋಡೋಕ್ಕೆ ಆಗ್ತಿಲ್ಲ. ಅವಳು ಒಂದು ರೋಮ್ ಸಣ್ಣ ಆಗಿಬಿಟ್ಟಿದ್ದಾಳೆ ಪಾಪ, ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಫಸ್ಟು ಮಕ್ಕಳು, ಆಮೇಲೆ ಪೂಜೆ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇಲ್ಲಿ ಅಮ್ಮ ಮನೇಲೂ ಇನ್ನೂ ಕಲಶ ಎಲ್ಲ ಇಟ್ಟು ಗ್ರ್ಯಾಂಡಾಗಿ ಮಾಡೋಂಗೂ ಇಲ್ಲ ಹಬ್ಬನ. ಹೇಳಿದ್ನಲ್ಲ ಇನ್ನು ಸೂತ್ಕ 5 ಮಂತ್ಸ್ ಅದು ಆಗಬೇಕು ಅಂತ. ಸೊ ನೆಕ್ಸ್ಟ್ ಮಂತಲ್ಲಿ ನಮ್ಮ ದೊಡ್ಡಮ್ಮಂಗರಿದು ಬಿಳಿ ಬಟ್ಟೆ ಅದೇನೋ ಹಾಕ್ತಾರೆ, ಹಾಕ್ಬೇಕಲ್ಲ ಅವ್ರಿಗೆ. ಸೊ ಅದು ನೆಕ್ಸ್ಟ್ ಮಂತಲ್ಲಿ ಹಾಕ್ತಾರೆ. ಸೊ ದಸರಾಯಿಂದ ನಾವೆಲ್ಲ ಅಮ್ಮ ಎಲ್ಲ ಕಲಶ ಎಲ್ಲ ಇಡ್ಬೋದು. ಸೊ ಈ ಥರ ಇದೆ. ಆ್ಯಂಡ್ ಇಲ್ಲಿ ಆಗಲೇ ಹೇಳ್ದಲ್ಲ ಲಾಸ್ಟ್ ವಾಗಲ್ಲಿ ಹೇಳಿದ್ದೆ, ಗಣೇಶ ಇಲ್ಲೆಲ್ಲ ಕೂರಿಸ್ತಾರೆ. ಗಣೇಶ ದೇವಸ್ಥಾನನೇ ಇದೆ ಅಮ್ಮ ಮನೆ ಹತ್ರ, ಅಲ್ಲೆಲ್ಲ 3 ದಿನ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಹಂಗಾಗಿ ಪ್ರಕುಲ್ಗೆ ಇವತ್ತು ನಾಳೆ ರಜಾ, ಥರ್ಸ್ಡೇ ಫ್ರೈಡೇ ಅಷ್ಟೇ ಸ್ಕೂಲ್ ಇರೋದು. ಅವನು ಹೋಗಿ ಬಂದಮೇಲೆ ಮೆರವಣಿಗೆನೂ ಅಷ್ಟೇ, ಲಾಸ್ಟ್ ಡೇ ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ಒಂದು ಫುಲ್ಲು ನೋಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ನು 1 ಅವರ್ ಆದರೂ ತೋರಿಸ್ಕೊಂಡು ಬರೋಣ. ಪಾಪನ ಏನು ಕರ್ಕೊಂಡು ಹೋಗೋದಿಲ್ಲ, ಬೇಕಾ ಈ ವೆದರ್ ಕೂಡ ಸರಿ ಇಲ್ಲ, ಮಳೆ ಬೇರೆ ಇದೆ, ಹೆಂಗೆ ಕೈ ಕೊಡುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ವೀಕ್ ಪೂರ್ತಿ ಇಲ್ಲೇ ಇರೋಣ, ಸ್ಯಾಟರ್ಡೇ ಇಲ್ಲಾಂದರೆ ಸಂಡೇ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ನಾನು. ಆ್ಯಂಡ್ ಇನ್ನು ಸುಮಾರು ಜನ ಕೇಳಿದ್ವಿ, ಒಂದು 3 ಜನ ಕೇಳಿದ್ವಿ ನಿಮ್ಮ ಸಿಸ್ಟರ್ ಪ್ರೆಗ್ನೆಂಟಾ ಅಂತ. ನಾನು ಆ ಥರ ಏನಾದರೂ ಇದ್ರೆ ನಾನು ಶೇರ್ ಮಾಡ್ಕೋತೀನಿ, ಅವ್ರಿನ್ನೂ ಅವಳಿನ್ನೂ ಏನು ಪ್ರೆಗ್ನೆಂಟ್ ಏನಲ್ಲ. ಆ್ಯಂಡ್ ಇನ್ನೂ ಒಂದು ಇಬ್ಬರು ಕೇಳಿದ್ರಿ, ನಿಮ್ಮ ಹಸ್ಬೆಂಡ್ ಕ್ಲೀನ್ ಮೈಂಟೈನ್ ಮಾಡಲ್ಲ ಅಂತ ಹೇಳ್ತಿದ್ದೀರಾ, ಮೀಡಿಯಂ ಮುಂದೆ ಹೇಳ್ತಿದ್ದೀರಾ ಅಂದ್ಬಿಟ್ಟು. ಹೌದು, ತಪ್ಪೇನೂ ಇಲ್ಲ ಅಲ್ವಾ, ನಾನು 100 ಸತಿ ಹೇಳಿದಾಗ ಅಟ್ಲೀಸ್ಟ್ ಅವ್ರು ಅದರಲ್ಲಿ 1 ಸತಿ ಆದರೂ ಅವರು ಅದನ್ನು ಫಾಲೋ ಮಾಡಬೇಕು. ಒಂದು ದಿನ ಫಾಲೋ ಮಾಡಿ ಇನ್ನೊಂದು ದಿನ ಫಾಲೋ ಮಾಡ್ದಲ್ಲ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಅದನ್ನು ದಿನ ಫಾಲೋ ಮಾಡಬೇಕು. ನಾನು ಹೇಳೋದಕ್ಕಿಂತ ಅವರಾಗೋದು ಅವರೇ ಅರ್ಥ ಮಾಡ್ಕೋಬೇಕಲ್ವಾ, ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಂದ್ಬಿಟ್ಟು. ಈ ರೀತಿ ಜನ ಎಲ್ಲರ ಮನೇಲೂ ಇರ್ತಾರೆ, ಕೆಲವರು ಹೇಳ್ಕೋತಾರೆ ಕೆಲವರು ಹೇಳ್ಕೊಳ್ಳಲ್ಲ. ನೋಡಿ, ನಾವು ವ್ಲಾಗ್ಸೆಲ್ಲ ಹೀಗೆ ನಾವು ಫೇಕ್ ಫೇಕ್ ಆಗಿ ಎಲ್ಲರೂ ನಾವು ಹೇಳೋದಕ್ಕಾಗಲ್ಲ, ಏನು ನಡೀತಿರುತ್ತೆ ರಿಯಾಲಿಟಿ ಅದನ್ನು ನಾವು ಹೇಳಬೇಕು. ಆ್ಯಂಡ್ ಪಾಪು 1 ಮಂತಲ್ಲಿ 3 ಸತಿ ಹುಷಾರು ತಪ್ಪಿದ್ದಾಳೆ ಅಂದರೆ ಅದು ಒಳ್ಳೆ ಮಾತಲ್ಲ, ಅದು ಗುಡ್ ಸೈನ್ ಅಲ್ಲ. ಅದು ಎಷ್ಟೊಂದರೆ ತಾಯಿಗೆ ಗೊತ್ತದು ಕರಳು ಹೆಚ್ಚು ರುಕ್ ಅನ್ನತ್ತೆ ಅಂತ, ನಮಗೆ ಗೊತ್ತಾಗುತ್ತೆ ಅದ್ರ ಪೇನ್ ಏನು ಅಂತ. ನಮಗಿಂತ ಮಕ್ಕಳು ಅನುಭವಿಸೋದು ಅವ್ರಿಗೆ ಗೊತ್ತು, ಅವ್ರಿಗೆ ಹೇಳ್ಕೊಳ್ಳೋದಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ. ನಾವಾದರೆ ಹೇಳ್ಕೊತೀವಿ, ಅಯ್ಯೋ ನಮ್ಗೆ ಆ ಪೇನ್ ಇದೆ ಈ ಪೇನ್ ಇದೆ ಅಂದ್ಬಿಟ್ಟು ಪಾಪ ಅವ್ರಿಗೇನೂ ಹೇಳ್ಕೊಳ್ಳಲ್ಲ, ಸುಮ್ಮನೆ ಅಳ್ತಾರೆ. ನಮಗೇನು ಗೊತ್ತಾಗಲ್ಲ ಅವ್ರಿಗೇನು ನೋವುತ್ತಿದೆ ಏನು ನೋವುತ್ತಿಲ್ಲ ಅನ್ನೋದು ನಮಗೆ ಅರ್ಥ ಆಗಲ್ಲ. ಅದನ್ನು ನೋಡಿದಾಗ ಎಷ್ಟು ನೋವಾಗುತ್ತೆ ಅನ್ನೋದು ನಮ್ಮ ತಾಯಂದ್ರಿಗೆ ಮಾತ್ರ ಗೊತ್ತಾಗುತ್ತೆ, ಅರ್ಥ ಆಗ್ತಿದೆ ಅನಿಸುತ್ತೆ ನಿಮಗೆ. ಸೊ ನಾನು ಮೀಡಿಯಂ ಮುಂದೆ ಹೇಳೋದೇನು ಏನಕ್ಕೆ ಹೇಳಿದೆ ಅಂದರೆ, ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಯಾಕೆ ಪಾಪು ಇಷ್ಟು ಫೀವರ್ ತಪ್ತಿದ್ದಾಳೆ, ಪದೇ ಪದೇ ಫೀವರ್ ತಪ್ತಿದ್ದಾಳೆ, ಏನಕ್ಕೆ ರೀಸನ್ ಅಂತ ನಿಮಗೂ ಗೊತ್ತಾಗಬೇಕು. ಸೊ ಹಂಗಾಗಿ ನಾನು ಇದನ್ನು ಹೇಳಿದೆ. ಆ್ಯಂಡ್ ಇದು ಒಳ್ಳೆ ಮೆಸೇಜ್ ಕೂಡ, ಇನ್ನೆಲ್ಲರೂ ಫಾಲೋ ಮಾಡ್ತೀರಾ ಅಂತಲೇ ನಾನು ಹೇಳಿದ್ದು. ತಪ್ಪು ತಪ್ಪೆ, ಯಾರು ಮಾಡಿದ್ರು ತಪ್ಪೆ, ಹಸ್ಬೆಂಡ್ ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ಅಪ್ಪ ಅಮ್ಮ ಮಾಡಿದ್ರು ತಪ್ಪೆ, ಮಕ್ಕಳು ಮಾಡಿದ್ರು ತಪ್ಪೆ. ಸೊ ಅದರ ಬಗ್ಗೆ ಹೇಳೋದೇನು ತಪ್ಪೇನಂತ ನನಗೆ ಅನಿಸಲ್ಲ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಯಾರೇ ಆಗಲಿ. ಸೊ ಈ ಥರ ಆದಾಗ ಅನುಭವಿಸೋದು ಮಕ್ಕಳು ನಾವೇನೆ ಅಲ್ವಾ, ಇನ್ಯಾರು ಬಂದು ಅನುಭವಿಸಲ್ಲ. ಸೊ ಹಂಗಾಗಿ ಆ ಮೆಸೇಜ್ನ ನಾನು ಹೇಳಬೇಕಾಗಿತ್ತು, ಹೇಳಿದೆ. ಆ್ಯಂಡ್ ಇನ್ನೊಂದು ಸತಿ ನಾವು ಹೇಳ್ತೀನಿ, ದಯವಿಟ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. 5 ನಿಮಿಷದ ಕೆಲಸ ಕೈ ಕಾಲು ಮುಖ ತೊಳ್ಕೊಳ್ಳೋದು, ಏನೂ ಗಂಟೋಗಲ್ಲ ಅಲ್ವಾ, ಏನೂ ಗಂಟೋಗಲ್ಲ. 5 ನಿಮಿಷಕ್ಕೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಗಂಟೋಗುತ್ತೆ, ಏನೂ ಹೋಗೋದಿಲ್ಲ ಆಯಿತಾ. ಸೊ ನಿಜ ಮಕ್ಕಳಿಗೆ ಬಂದರೆ ಹೆಂಗಿರುತ್ತೆ ಹುಷಾರಂದರೆ, ಸೊ ನಿಮಗೂ ಗೊತ್ತಿರುತ್ತೆ ಹೆಂಗೆ ಅನುಭವಿಸ್ತಾರೆ ಅವರು ಅಂತ. ಸೊ ಹಂಗಾಗಿ ಸಾಕು ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡ. ಇವತ್ತು ಹಬ್ಬ ಏನೇ ಸಿಂಪಲ್ ಆಗಾದರೂ ಗ್ರ್ಯಾಂಡ್ ಆಗಾದರೂ ಖುಷಿಯಾಗಿ ಹಬ್ಬನ ಸಂಭ್ರಮ ಮಾಡಬೇಕು. ಆ್ಯಂಡ್ ಈ ಹಬ್ಬದಿಂದ ನಮ್ಮ ಇಬ್ಬರು ಮಕ್ಕಳು ಹುಷಾರಾಗಲಿ ಅಂತ ಹೇಳ್ತೀನಿ. ಪ್ರಕುಲ್ ಈಸ್ ಓಕೆ, ಪಪ್ಪು ಒಂದು ಸ್ವಲ್ಪ ಹಂಗೋಗೋ ಇದ್ದಾಳೆ, ಇವತ್ತು ಕೂಡ ನೆಬ್ಲೈಸರ್ ಹಾಕಿಸ್ಬೇಕು ಒಂದ್ಸತಿ, ಒಂಚೂರು ಕಾಫ್ ಇದೆ ಇನ್ನೂ ಕೆಮ್ತಿದ್ದಾಳೆ, ಇವತ್ತು ಒಂದ್ಸತಿ ಹಾಕಿಸ್ಬೇಕು ಕರ್ಕೊಂಡೋಗಿ. ಆ್ಯಂಡ್ ಬನ್ನಿ, ತುಂಬ ಸಿಂಪಲ್ ಅಷ್ಟೇ. ಸೊ ಇವತ್ತೆಲ್ಲ ಬ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇನ್ನೂ ಮಲಗಿದ್ದಾಳೆ ನೋಡಿ, ತೋರಿಸ್ತೀನಿ.
ಹಿಂಗೆಲ್ಲ ಅಡ್ಡ ಇಟ್ಬಿಡ್ತೀನಿ ಅವಳಿಗೆ ದಿನಗಳೆಲ್ಲ ಬಿದ್ದುಬಿಡ್ತಾಳೆ ಅಂದ್ಬಿಟ್ಟು. ಈ ಕಡೆ ಆ ಕಡೆ ಗೋಡೆ ಏನೂ ಇಲ್ವಲ್ಲ, ಸೊ ಹಂಗಾಗಿ ಇಟ್ಬಿಡ್ತೀನಿ. ಮಲ್ಕೊಂಡಿದ್ದಾಳೆ, ಎಬ್ಬಿಸ್ಬೇಕು, 8:30 ಆಗಿದೆ. ನಾನು ಕೂಡ ನೋಡಿ ಹಬ್ಬದ ದಿನಾನು ಲೇಟಾಗಿ ಎದ್ಬಿಟ್ಟೆ. ನೈಟ್ ಎಲ್ಲ ನಿದ್ರೆ ಇರಲ್ಲ, ಅವಳು ಕೆಮ್ತಾಳೆ, ಅವಳು ನೋಡ್ಕೋಬೇಕು. ಸೊ ಈ ಥರ ಆಗ್ಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಎಲ್ಲನೂ ಚೆನ್ನಾಗಿದ್ದರೆ ಹಬ್ಬನೂ ಕೂಡ ಚೆನ್ನಾಗಾಗುತ್ತೆ, ಬಟ್ ಈ ಥರ ಇದ್ದಾಗ ಹಬ್ಬದ ಮೇಲೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ರಶಿ, ರಶಿಕಾ, ಗುಡ್ ಮಾರ್ನಿಂಗ್ ಮಾ, ಗುಡ್ ಮಾರ್ನಿಂಗ್ ಮಂದ್ರಿ, ಹಾಯ್. ಮಕ್ಕಳು ಯಾವಾಗಲೂ ನಗ್ನಗ್ತಾ ಆಕ್ಟಿವ್ ಆಗಿ ಆಟ ಆಡ್ಕೊಂಡು ಇದ್ರೇ ಅದು ನೋಡೋದಕ್ಕೆ ಚೆನ್ನ, ಏನು ಹೇಳ್ತೀರಲ್ವೋ. ಈ ಥರ ನೋಡೋದಕ್ಕೆ ನಿಜವಾಗ್ಲೂ ಆಗಲ್ಲ, ಬಟ್ ಏನು ಮಾಡಬೇಕು, ನಮಗೆ ನಾವೇ ಧೈರ್ಯ ತೊಗೊಂಡು ಅವ್ರಿಗೂ ಸಮಾಧಾನ ಮಾಡ್ತಿರ್ಬೇಕು. ನೇಮ, ಹಾಲು ಕುಡಿತೀಯ? ಗುಡ್ ಮಾರ್ನಿಂಗ್ ತಲೀ, ಗುಡ್ ಮಾರ್ನಿಂಗ್ ರಜಾ, ಗುಡ್ ಮಾರ್ನಿಂಗ್, ಹಾಯ್ ಮಾಡು, ಹಾಯ್ ಚಪ್ಪಮ್ಮ, ಚಿನ್ನಿ ಹಾಯ್ ಚಪ್ಪು. ನೋಡಿ ಪಾಪ ಅವಳು, ನೋಡಿ ನಿದ್ದೆ ಇಲ್ಲ ಪಾಪ, ಹುಷಾರಿಲ್ಲ ಅಂದ್ರು ಆ ಹೇಳ್ತಾಳೆ. ಅವಳು ಟ್ರೈಯಿಂಗ್ ಟು ಬಿ ಆಕ್ಟಿವ್, ಟ್ರೈ ಮಾಡ್ತಿದ್ದಾಳೆ ಆಕ್ಟಿವ್ ಆಗಿರೋದಕ್ಕೆ, ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೆ. ಚಿನ್ನಿ, ಗುಡ್ ಮಾರ್ನಿಂಗ್ ಚಿನ್ನಿ, ಹಾಯ್ ಚಪ್ಪು ಇನ್ನೊಂದ್ಸತಿ, ಹಾಯ್ ಹೇಳಮ್ಮ ಇನ್ನೊಂದ್ಸತಿ, ಹಾಯ್ ಚಪ್ಪು. ಸನ್ನಿ, ಅಷ್ಟನ್ನಾ ಹೇಳೋದು, ಒಂದೇ ಸತಿನಾ? ಹಾಂ, ಹಾಯ್ ಚಪ್ಪು, ಹಾಯ್ ಚಪ್ಪು, ಹಾಯ್ ಚಪ್ಪು. ಗಾಯ್ಸ್, ಎದ್ದ ತಕ್ಷಣ ಪಾಪನ ಅಮ್ಮ ಪೂಜೆ ಮಾಡ್ತಾಯಿದ್ರು. ಬೆಳಗ್ಗೆನೇ ಎದ್ದು ಅವರು 5:00 ಎದ್ದು ಎಲ್ಲ ಪೂಜೆ ಮಾಡ್ತಾಯಿದ್ರು, ಎಲ್ಲ ಕೆಲಸ ಮುಗಿಸ್ಕೊಂಡು. ನಾವು ಎದ್ದು ಬರೋಷ್ಟೊತ್ತಿಗೆ ಅಮ್ಮ ಆಗಲೇ ಪೂಜೆ ಮಾಡ್ತಾಯಿದ್ರು. ಪಪ್ಪುಗೆ ತೋರಿಸ್ತಾ ಇದ್ದೆ ಪೂಜೆ ಮಾಡೋದು. ಇನ್ನೂ ಯಾರೂ ಕೂಡ ಫ್ರೆಶಪ್ ಆಗಿರಲಿಲ್ಲ. ಮನೇಲಿ ಈ ಥರ ಮಕ್ಕಳಿದ್ದಾಗ ಕೆಲಸದ ಮೇಲೆ ಕೂಡ ಇಂಟ್ರೆಸ್ಟ್ ಇರಲ್ಲ ಅಲ್ವಾ, ಹಾಗೆ ಏನು ಮಾಡೋದಕ್ಕಾಗಲ್ಲ. ಮಕ್ಕಳು ಹುಷಾರಾದರೆ ಫಸ್ಟು ನಮ್ಗೆ ಅದೇ ಸಾಕು. ದೇವ್ರನ್ನ ಕೂಡ ಬೇಡ್ಕೊಳ್ಳೋದು ಅಷ್ಟೇ. ಈ ಥರ ಯಾರಿಗೆ ಎಲ್ಲಿ ನೋಡಿದ್ರು ಮಕ್ಕಳು ಮಾತ್ರ ಕ್ಲಿನಿಕಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಗೊತ್ತಾ, ಹುಷಾರಿಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು. ಅವ್ರನ್ನ ನೋಡೋದಕ್ಕೆ ಆಗಲ್ಲ, ಪಾಪ ಅವ್ರಿಗೆಲ್ಲನೂ ಕ್ಯೂರ್ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಹಾಗೆ ನಮ್ಮ ಮಕ್ಳಿಗೂ ಬೇಗನೆ ಹುಷಾರಾಗಲಿ ಅಂತಲೇ ಬೇಡ್ಕೋತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ 100 ವರ್ಷ ಆಯುಷು ಮತ್ತು ಆರೋಗ್ಯ ಕೊಡಲಿ ಅಂತ ನಾನು ಬಯಸ್ತೀನಿ ದೇವ್ರ ಹತ್ರ. ನಾನು ಯಾವಾಗಲೂ ಅಷ್ಟೇ, ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ನಾನು ಯಾವುದೂ ಕೇಳ್ಕೊಳ್ಳಲ್ಲ. ಶಕ್ತಿ ಕೊಡು ಅಂತ ನಾನು ಕೇಳ್ಕೊತೀನಿ. ಶಕ್ತಿ ಇದ್ದರೆ ನಾವು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಲ್ವಾ. ಹಾಗಾಗಿ ಆ್ಯಂಡ್ ಇವತ್ತು ಅಡುಗೆ ಕೂಡ ಅಷ್ಟೇ ಸಿಂಪಲ್ಲು. ಬೆಳಗ್ಗೆ ಅಮ್ಮಂಗೂ ನಾವು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ವಿ, ನಾನು ತಂಗಿ ಪಾಪನ ನೋಡಿಕೊಂಡು ಹೆಲ್ಪ್ ಮಾಡ್ತಾಯಿದ್ದೆ. ಅಮ್ಮ ಮಸಾಲೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ರು ಬೆಳಗ್ಗೆ ತಿಂಡಿಗೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಇದು ಮೂಲಂಗಿ ಚಟ್ನಿ ಅಂತಾರಲ್ಲ ಅದು. ಆ್ಯಂಡ್ ನಾನು ಏನಾದರೂ ಸ್ವೀಟ್ ಮಾಡಬೇಕಲ್ಲ, ಆ್ಯಕ್ಚುಲಿ ಒಬ್ಬಟ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ಹಂಗಾಗಿ ಜಾಮೂನ್ ಮಾಡ್ತಾಯಿದ್ದೀವಿ ಸ್ವೀಟಿಗೆ. ಜಾಮೂನ್ ಅಂದರೆ ಎಲ್ಲರೂ ತಿಂತಾರೆ. ಪಾಯಸ ಮಾಡ್ಬೋದಾಗಿತ್ತು, ಬಟ್ ಪಾಯಸ ಯಾವಾಗಲೂ ಅಮ್ಮ ಮಾಡ್ತಾನೇ ಇರ್ತಾರೆ, ನಾರ್ಮಲಿ ಡೇಸಲ್ಲೂ ಪಾಯಸ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಜಾಮೂನ್ ಮಾಡೋಣ, ಏನು ಪಾಯಸ ಯಾವಾಗಲೂ ಅಂದ್ಬಿಟ್ಟು ಜಾಮೂನ್ ನಾನೇ ಕಲಿಸ್ತಾ ಇದ್ದೆ. ಅಷ್ಟೇ, ತುಂಬ ಸಿಂಪಲ್ ಅಡುಗೆ, ಏನೂ ಇಲ್ಲ. ಅಮ್ಮ ನೈವೇದ್ಯ ಇಡೋಂಗಿಲ್ಲ, ಕಲಶ ಇಡೋಂಗಿಲ್ಲ ಅಲ್ವಾ. ಹಾಗಾಗಿ ನೆಕ್ಸ್ಟ್ ಏನಿದ್ರು ದಸರಾಗೆ ಎಲ್ಲ ಕಲಶ ಇಡೋದು ಎಲ್ಲ ಸ್ಟಾರ್ಟ್ ಆಗೋದು. ಆ್ಯಂಡ್ ಜಾಮೂನ್ದು ಇದು ಕೂಡ ರೆಡಿ ಆಯಿತು. ಅಮ್ಮ ಎಲ್ಲ ಅಕ್ಕಿ, ಇದು ಅಕ್ಕಿ ಹಿಟ್ಟಲ್ಲಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಫೇವ್ರೇಟ್, ರಾಗಿ ರೊಟ್ಟಿಗಿಂತ ನನಗೆ ಅಕ್ಕಿ ಮಸಾಲೆ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತಿಂದಮೇಲೆ ನಾನು ಜಾಸ್ತಿ ವ್ಲಾಗ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಪಾಪನ ನೋಡ್ಕೊಳ್ಳೋದ್ರಲ್ಲೇ ತುಂಬ ಬ್ಯುಸಿ ಇದ್ದೀನಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಧ್ಯಾಹ್ನ 1 ಗಂಟೆಗೆ ನಾನು ಅಪ್ಪ ಹೋಗ್ಬಿಟ್ಟು ನೆಬ್ಲೈಸರ್ ಹಾಕ್ಸ್ಕೊಂಡು ಬಂದ್ವಿ. ಜೀವನ್ನ ಕೇಳ್ಬೋದು, ಜೀವನ್ ಇನ್ನೂ ಊರಲ್ಲೇ ಇದ್ದಾರೆ, ಬಂದಿಲ್ಲ. ಸೊ ನೆಬ್ಲೈಸರ್ ಹಾಕ್ಸ್ಕೊಂಡು ಸುಮಾರಾಗಿ ಹತ್ತಲು, ಒಂದು 1/2 ಅವರ್ ಆಗುತ್ತೆ ನೆಬ್ಲೈಸರ್ ಹಾಕ್ಸೋದು. ಪ್ರಕುಲ್ ನೋಡಿ ಮಲಗಿರೋ ಸ್ಟೈಲ್ ಹೇಗಿದೆ ಕಾರಲ್ಲಿ. ನೆಬ್ಲೈಸರ್ ಹಾಕ್ಸಿದ್ರು, ನೆಬ್ಲೈಸರ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ರಿಲೀಫ್ ಇದೆ ನೆಬ್ಲೈಸರ್ ಹಾಕ್ಸಿರೋದ್ರಿಂದ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪಾಪ ತುಂಬಾ ಹತ್ಬಿಟ್ಲು ನೆಬ್ಲೈಸರ್ ಹಾಕ್ಸ್ಬೇಕಾದ್ರೆ. ಅದೇನೂ ಆಗೋದಿಲ್ಲ, ಜಸ್ಟ್ ವೇಪರ್ ಅಷ್ಟೇ, ಅದು ವಾಟರ್ ವೇಪರ್ ಅಷ್ಟೇ ಅದು. ಅದೇನೋ ನಾವು ಹಿಡ್ಕೋತೀವಲ್ಲ ಬಿಗಿಯಾಗಿ, ಅದಕ್ಕೆ ಅಳ್ತಾರೆ ಅಷ್ಟೇ ಮಕ್ಕಳು. ಅಯ್ಯೋ ನಮಗೇನೋ ಮಾಡಿಬಿಡ್ತಿದ್ದಾರೆ, ನಮಗೇನೋ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಅಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಅದರಿಂದ ಏನೂ ಆಗಲ್ಲ. ಕಾಫು, ಕೋಲ್ಡು ಏನೇ ಇದ್ದರೂ ಎಳ್ದಾಕ್ಬಿಡುತ್ತೆ ಆಚೆ, ಒಳಗಿರೋದೆಲ್ಲ ಹೊರಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ನೆಬ್ಲೈಸರ್ ಎಲ್ಲರಿಗೂ ಸಜೆಸ್ಟ್ ಮಾಡಲ್ಲ. ಡಾಕ್ಟ್ರು ನೋಡ್ತಾರೆ, ಯಾರಿಗೆ ತುಂಬ ಇದೆ ಹೋಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ ನೆಬ್ಲೈಸರ್ನ ಕೊಡ್ತಾರೆ ಹಾಕೋದಕ್ಕೆ.
ಪಾಪುಗೆ ಇವಾಗ ಹೋಗಿ ಆಗ್ಲೇ ನೋಡಿದ್ರಲ್ಲ ಏನು ನೆಬ್ಲೈಸರ್ ಹಾಕ್ಸ್ಕೊಂಡು ಬಂದ್ವಿ. ಇವಾಗ ನಿಜ ಬೆಟರ್, ಕೆಮ್ಮೆಲ್ಲ ನಿನ್ನೆ ತುಂಬ ಇತ್ತು, ಎರಡು ಸತಿ ಹಾಕ್ಸಿದ್ವಿ ನೆನ್ನೆ ರಾತ್ರಿ ಮತ್ತೆ ಇವಾಗ ಮಧ್ಯಾಹ್ನ. ಊಟ ಮಾಡ್ತಿದ್ದಾಳೆ ಮತ್ತೆ ಆಕ್ಟಿವ್ ಆಗಿದ್ದಾಳೆ, ಒಂದು ಸ್ವಲ್ಪ ಮಲಗಿಸ್ಬೇಕು. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಹಿಂಗಿದೆಯಲ್ಲ ಹಂಗೆ. ಸೊ ನಾಳೆ ಹೇಗೋ ಗಣೇಶ ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಹೋಗಿ ಕೈ ಮುಕ್ಕೊಂಡು ಬರೋಣ. ಅಣ್ಣ ನಾಳೆ ಗೇಮ್ಸ್ ಇದೆ ಮಕ್ಕಳಿಗೆ, ಸೊ ಅದಕ್ಕೆ ಪ್ರಕುಲ್ನ ಕಳ್ಸೋಣ ಅಂದ್ಬಿಟ್ಟು. ಸೊ ನಾಳೆ ಇಷ್ಟಿದೆ ಪ್ಲ್ಯಾನ್ಸ್, ನಾಳೆ ಹೋಗಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಬರೋಣ ಅಂತ. ಏಯ್ ಬಾಯ್ ಮಾಡು, ಬಾಯ್ ಮಾಡು, ಮಾಡಲ್ಲ ಮಾಡಲ್ಲ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಸನ್ನಿ ಸನ್ನಿ ಸುಡಿ ಆಡ್ಗು ಚೋಟ ಅಮ್ಮೋ. ಏಯ್ ಚಾಮಿಕ್ ಮುಕ್ಕೋ, ಚಾಮಿಕ್ ಮುಕ್ಕೋ ಆ ಪಕ್ಕ. ಹಾ ಚಾಮಿಕ್ ಮುಕ್ಕೋ, ಚಾಮಿಕ್ ಮುಕ್ಕಮ್ಮ, ಚಾಮಿಕ್ ಮುಕ್ಕೋ. ಹಿಂದಾ ಮೆಲ್ಲಗ್ರ ಸನ್ನಿ, ಮೆಲ್ಲಗ್ರ ಆ ಗುಡ್ ಗರ್ಲ್. ಒದ್ದಮ್ಮ ಚಾಮಿಕ್ ಮುಕ್ಕಮ್ಮ, ಟೈಮ್ ಬಂದು ಇವಾಗ 5:30 ಏನೋ ಆಗಿತ್ತು. ತಂಗಿ ಬ್ರೆಡ್ ಇದ್ದಲ್ಲ ಇತ್ತಲ್ಲ ಅಂದ್ಬಿಟ್ಟು ಬ್ರೆಡ್, ಅದಕ್ಕೇನೋ ಒಗ್ಗರಣೆ ಎಲ್ಲ ಹಾಕಿ ಮಾಡಿಕೊಡ್ತಾರಲ್ಲ ಬ್ರೆಡ್ ರೋಸ್ ಥರ ಮಾಡಿದ್ಲು, ಅದನ್ನು ಆಚೆ ಲಾನಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ ನಾನು, ಅಮ್ಮ, ತಂಗಿ. ತಂಗಿಯವ್ರ ಹಸ್ಬೆಂಡ್ ತುಂಬ ಜನ ಕೇಳ್ತಿದ್ರ ಯಾವ ಜಾಬು ಅಂದ್ಬಿಟ್ಟು, ಅವರು ಸಾಫ್ಟ್ವೇರು, ವರ್ಕ್ ಫ್ರಮ್ ಹೋಮೇ. ಇನ್ನು ಅವ್ರಿಗೆ ಆಫೀಸ್ ಇದ್ದಾಗ ಆಫೀಸ್ ಹೋಗ್ತಾರೆ, ಆಫೀಸರ್ ತುಂಬ ಕಡಿಮೆ ಬಟ್ ಜಾಸ್ತಿ ವರ್ಕ್ ಫ್ರಮ್ ಹೋಮೇ, ಹಂಗಾಗಿ ಮನೆಯಲ್ಲೇ ಕೂತ್ಕೊಂಡು ಅವ್ರು ವರ್ಕ್ ಮಾಡ್ತಿರ್ತಾರೆ. ಪಪ್ಪನೂ ಒಂದು ಸ್ವಲ್ಪ ಬೆಟರ್ ಇವಾಗ, ಓಕೆ ಓಕೆ ಸ್ವಲ್ಪ ಬೆಟರ್ ಆಗಿದ್ದಾಳೆ ಅವಳು. ಬಾಯ್ ಚಪ್ಪು, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ಸಿಂಪಲ್ ಬ್ಲಾಗ್ ಅಷ್ಟೇ, ಗೌರಿ ಹಬ್ಬದ್ದು ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ, ಮನೇನೂ ಸಿಂಪಲ್ ಪೂಜೆನೇ ಗಣೇಶ ಹಬ್ಬದ ಕೂಡ. ಬಟ್ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ ನೋಡ್ಬೋದು. ಆ್ಯಂಡ್ ಟೈಮ್ ಬಂದು 9:00 ಆಗಿದೆ, ಇವತ್ತು ಮಳೆ ಇಲ್ಲ, ನಾಳೆನೂ ಮಳೆ ಇಲ್ಲದಲ್ಲೇ ಇದ್ದರೆ ಸಾಕು, ಗಣೇಶನ ದೇವ್ ನೀರಿಗೆ ಬಿಡೋವರೆಗೂ ಮಳೆ ಇರಬಾರ್ದು, ಇಲ್ಲಾಂದರೆ ಏನು ನೋಡೋದಕ್ಕಾಗಲ್ಲ. ಆ್ಯಂಡ್ ನೆನ್ನೆ ಅಂತೂ ಫುಲ್ ಹೊಡಿತು ನೆನ್ನೆ ರಾತ್ರಿ ಮಳೆ ಮಂಡೆ, ಬಟ್ ಇವತ್ತಿಲ್ಲ, ಫುಲ್ ಸ್ಟಾರ್ಸ್ ಎಲ್ಲ ಕಾಣಿಸ್ತಿದೆ. ನಾಳೆ ಏನಾಗುತ್ತೋ ನಾಡಿದ್ದೇನಾಗುತ್ತೋ, ಇಲ್ಲಿ 3 ದಿನ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಮಾಡು, ಬಾಯ್ ಚುಪ್ಪಮ್ಮ, ರಿಷ್ಕಾ ಹೇಳಿ ಶಿ ಬಾಯ್, ಹಾಂ ಬಾಯ್ ಮಾಡು, ಬಾಯ್ ಚುಪ್ಪು, ಬಾಯ್ ಚುಪ್ಪು, ಬಾಯ್ ಬಾಯ್ ಮಾಡು, ಬಾಯ್ ಚುಪ್ಪು, ಬಾಯ್.